ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಡಾ ಎಲ್ ಭೈರಪ್ಪ ಅವರ ದೂರ ಸರಿದರು ಕಾದಂಬರಿಯ ಬಾನುಲಿಬೋದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಎಸ್ ಕೇಳಿ ಡಾಕ್ಟರ್ ಎಲ್ ಭೈರಪ್ಪ ಅವರ ದೂರ ಸರಿದರೂ ಕಾದಂಬರಿಯ ಬಾನುಲಿವೋ ದಿನ ಇಪ್ಪತ್ನಾಲ್ಕನೇ ಕಂತು ಆನಂದನಿಗೆ ಬೆಳಿಗ್ಗೆ ಎಚ್ಚರವಾದಾಗ ಎಂಟು ಗಂಟೆ ಮುಖ ತೊಳೆದು ಮೌಲ್ವಿ ಸಾಹೇಬರ ಅಡಿಗೆಯನ್ನು ಕೊಟ್ಟ ಕಾಫಿ ಕುಡಿದು ಅವರನ್ನು ಬೀಳ್ಕೊಂಡು ತನ್ನ ಕೈಚೀಲವನ್ನು ಕೋಲಿಗೆ ಸಿಕ್ಕಿಸಿ ಹೆಗಲಿಗೆ ನೇತು ಬಿಟ್ಟು ಅವನು ಮುಂದೆ ಸಾಗಿದ ಬಾಬಾಬುಡನ್ ಬೆಟ್ಟ ಇಳಿದು ಕೆಳಗಿರುವ ಅತ್ತಿ ಗುಂಡಿಯನ್ನು ತಲುಪುವ ವೇಳೆಗೆ ಹನ್ನೊಂದು ಗಂಟೆಯಾಗಿತ್ತು ಮುಳ್ಳಯ್ಯನ ಗಿರಿಯ ಒಂದು ಪಾರ್ಶ್ವ ಕಂಡಿತು ಅಲ್ಲಿಂದ ಮೇಲೆ ಏರುವ ದಾರಿಯೂ ಇತ್ತು ಅದೇ ದಾರಿ ಎಂದು ತಿಳಿದು ಅವನು ಮೇಲೆ ಹೊರಟ ಸ್ವಲ್ಪ ಹೊತ್ತಿನಲ್ಲಿ ದಾರಿ ತಪ್ಪಿ ಕಾಡಿನಲ್ಲಿ ತಪ್ಪಿಸಿಕೊಂಡಿದ್ದ ನಡೆದು ಆಯಾಸವಾಗಿತ್ತು ಕೈಚೀಲವನ್ನು ತಲೆಗೆ ಕೊಟ್ಟು ಕೈಯ ದೊಣ್ಣೆಯನ್ನು ಬದಿಗೆ ಇಟ್ಟುಕೊಂಡು ಹಾಯಾಗಿ ಕಲ್ಲಿನ ಮೇಲೆ ಶರೀರವನ್ನು ನೀಡಿದ ಮೇಲೆ ಇದ್ದ ಮರಗಳು ಚಪ್ಪರ ಹಾಕಿದಂತೆ ಸೂರ್ಯನನ್ನು ಮರೆ ಮಾಡಿದ್ದವು ಈಗ ನಿಧಾನವಾಗಿ ರಮೆಯ ನೆನಪು ಬರತೊಡಗಿತು ಆ ದಿನ ಅವಳು ನಿರಾಶಳಾಗಿ ಮರದ ಕೆಳಗೆ ನಿಂತು ಅಳುತ್ತಿದ್ದುದನ್ನು ನೋಡಿದಾಗ ಅವನ ಹೃದಯವು ಎಣ್ಣೆಯಂತೆ ಕುದಿದಿತ್ತು ಆದರೆ ಅವಳಿಗೆ ಆದ ನೋವಿನ ಕಲ್ಪನೆ ತನಗೆ ಆಗ ಆಗಿರಲಿಲ್ಲ ತಾನೂ ಅದೇ ನಿರಾಶೆಯ ನೋವನ್ನು ಅನುಭವಿಸಿದ ಮೇಲೆ ಅವಳ ಮನೋಯಾತನೆಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಅವನು ಸಮರ್ಥನಾಗಿದ್ದ ಅವನು ಶುದ್ಧ ಅಂತಃಕರಣದಿಂದ ರಮೆಯನ್ನು ಪ್ರೀತಿಸುತ್ತಿದ್ದ ಆದರೆ ಆ ಪ್ರೀತಿಯು ಶುದ್ಧ ಸ್ನೇಹ ಮಾತ್ರವಾಗಿತ್ತು ಅವಳ ಕಷ್ಟ ಸುಖದಲ್ಲಿ ತಾನು ಆಗಬೇಕು ಅವಳು ಸಂತೋಷವಾಗಿರುವುದನ್ನು ನೋಡಿ ಸಂತೋಷಿಸಬೇಕು ಎಂದು ಹೃದಯ ತುಡಿಯುತ್ತಿತ್ತು ಆದರೆ ಯಾವ ವಸ್ತುವಿನ ಮೇಲೆ ಅವಳ ಸಂತೋಷವು ಅವಲಂಬಿಸಿತ್ತು ಆ ವಸ್ತುವನ್ನು ಅವಳಿಗೆ ಕೊಡಲು ಅವನು ಅಸಮರ್ಥನಾಗಿದ್ದ ಅದು ತನ್ನಲ್ಲೇ ಇರಲಿಲ್ಲ ಬೇರೆಯವರಲ್ಲಿ ಸೇರಿ ಹೋಗಿತ್ತು ಅದಕ್ಕೆ ಪ್ರತಿಯಾಗಿ ತಾನು ಬಯಸಿದ ವಸ್ತು ದೊರೆಯಲಿಲ್ಲ ತಾನು ಮತ್ತು ರಮಾ ಇಬ್ಬರು ಒಂದೇ ಬೆಂಕಿಯಲ್ಲಿ ಬೇಯುತ್ತಿರುವವರು ಒಂದೇ ನೋವಿನಿಂದ ನರಳುತ್ತಿರುವವರು ಈ ನೋವಿನಲ್ಲಿ ಮಾತ್ರ ಇಬ್ಬರಿಗೂ ಸಾಮ್ಯವಿದೆ ಈ ವಿಷಯದಲ್ಲಿ ಇಬ್ಬರೂ ಪರಸ್ಪರರ ಅನುಕಂಪಕ್ಕೆ ಅರ್ಹರು ಈ ಅನುಕಂಪಕ್ಕೆ ಬದಲು ತನ್ನ ದೃಷ್ಟಿ ಸ್ವಲ್ಪ ಮಾರ್ಪಟ್ಟರೂ ಸಾಕು ಇಬ್ಬರ ನೋವು ನೀಗುತ್ತದೆ ಈಗ ನರಳುತ್ತಿರುವ ಅಳಲಿನಿಂದ ಮೇಲೆದ್ದು ಇಬ್ಬರೂ ಶೀತಲವಾದ ತಂಗಾಳಿಯಲ್ಲಿ ಎಷ್ಟು ಸುಖವಾಗಿರಬಹುದು ಆದರೆ ಅದು ಸಾಧ್ಯವಿಲ್ಲ ತನ್ನ ದೃಷ್ಟಿ ಬದಲಾಗಲಾರದು ಬದಲಿಸಲು ತಾನು ಅಸಮರ್ಥ ತನ್ನ ಇಚ್ಛಾಶಕ್ತಿಯನ್ನು ತನಗೆ ದುರ್ಲಭವಾದ ವಸ್ತುವಿನಲ್ಲಿ ಅವನು ಕಳಕೊಂಡಿದ್ದ ಸ್ವಲ್ಪ ಮಟ್ಟಿನ ವ್ಯಾವಹಾರಿಕ ಜ್ಞಾನವನ್ನು ಉಪಯೋಗಿಸಿದರೂ ಜೀವನವು ತೊಡಕಿನಿಂದ ಪಾರಾದೀತು ಆದರೆ ಮನಸ್ಸು ತನ್ನದೇ ಆದ ತೊಡಕಿನ ನಿಯಮಾವಳಿಗಳಿಂದ ಬಂಧಿಸಲ್ಪಟ್ಟಿದೆ ದೇವರೇ ಇದೆಂತಹ ವಿಚಿತ್ರ ಎಂದು ವಿಷಾದದಿಂದ ತನ್ನಲ್ಲಿ ತಾನೇ ನಕ್ಕ ಹಾಗೆಯೇ ಜೋಂಪು ಹಿಡಿಯಿತು ಅದು ಸ್ವಲ್ಪ ವೇಳೆಯಲ್ಲೇ ಗಾಢ ನಿದ್ರೆಯೂ ಆಯಿತು ಎಚ್ಚರವಾದಾಗ ಸಂಜೆ ನಾಲ್ಕು ಗಂಟೆಯ ಸಮಯ ಸಂಜೆಯ ಸೂರ್ಯನಿಂದ ಪಶ್ಚಿಮ ದಿಕ್ಕು ತಿಳಿದ ಮೇಲೆ ಮುಳ್ಳಯ್ಯನಗಿರಿ ತನ್ನಿಂದ ಪೂರ್ವಕ್ಕಿದೆ ಎಂಬುದೂ ಹೊಳೆಯಿತು ದಾರಿಯಂತೂ ತಪ್ಪಿತು ಇನ್ನು ಬೆಟ್ಟವನ್ನು ಹಿಂಬದಿಯಿಂದಲೇ ಏರಬೇಕೆಂದು ತೀರ್ಮಾನಿಸಿ ಕಾಡಿನಲ್ಲಿ ಸುಮ್ಮನೆ ನುಗ್ಗಲು ಪ್ರಾರಂಭಿಸಿದ ಒಂದು ಬಂಡೆ ಅದರ ಕೆಳಗೆ ಚಿಕ್ಕದಾದ ನೀರಿನ ಹಳ್ಳ ಮುಂದೆ ಸ್ವಲ್ಪ ಮುಳ್ಳು ಸುತ್ತಲೂ ಮುಗಿಲೆತ್ತರ ಬೆಳೆದು ನಿಂತಿರುವ ಮರಗಳು ಮುಂದೆ ಹೋಗುವುದನ್ನು ತಡೆಯುವ ಬಳ್ಳಿ ಪೊದೆಗಳು ಒಂದು ಗಂಟೆಯಾದರೂ ಅವನು ಒಂದು ಮೈಲಿ ಕೂಡ ಸಾಗಿರಲಿಲ್ಲ ಆರು ಗಂಟೆಯ ವೇಳೆಗೆ ಕಾಡುಗಳನ್ನು ಕೆಳಗೆ ಬಿಟ್ಟು ಬೆಟ್ಟದ ಬೆನ್ನಿನಲ್ಲಿ ಸ್ವಲ್ಪ ಎತ್ತರಕ್ಕೆ ಬಂದ ಮೇಲೆ ಒಮ್ಮೆ ತಾನಿರುವ ಸ್ಥಳವನ್ನು ಪರೀಕ್ಷಿಸಿದ ಮುಳ್ಳಯ್ಯನ ಶಿಖರವು ಅವನಿಂದ ಸ್ವಲ್ಪ ಎಡಗಡೆಗೆ ಹೋಗಿತ್ತು ಅವನ ಬಲಗಡೆಗೆ ಸ್ಪಷ್ಟವಾಗಿ ಕಾಣುವ ಒಂದು ಕಾಲು ದಾರಿಯಿತ್ತು ಈ ದಿನ ಬೆಟ್ಟದ ತುದಿ ಮುಟ್ಟುವುದಂತೂ ಸಾಧ್ಯವಿಲ್ಲ ಆದ್ದರಿಂದ ಈ ದಾರಿಯು ಮುಟ್ಟಿಸುವ ಯಾವುದಾದರೂ ಜನರಿರುವ ಸ್ಥಳವನ್ನಾದರೂ ತಲುಪಬೇಕೆಂದು ಬೇಗ ಬೇಗ ಹೆಜ್ಜೆ ಹಾಕಿದ ಸ್ವಲ್ಪ ಹೊತ್ತಿನಲ್ಲೇ ಸೂರ್ಯ ಮುಳುಗಿತು ಜೊತೆಗೆ ಆಕಾಶದಲ್ಲಿ ಅರ್ಧಚಂದ್ರ ಹುಟ್ಟಿದ್ದ ಅದೃಷ್ಟಕ್ಕೆ ಅವನು ಹಿಡಿದು ಸಾಗಿದ್ದ ದಾರಿಯು ಮಧ್ಯೆ ಎಲ್ಲಿಯೂ ಕವಲೊಡೆದು ಮಾಯವಾಗಿರಲಿಲ್ಲ ಅದು ಮಟ್ಟಸವಾದ ನೆಲದ ಮೇಲೆ ಹೋಗುವ ದಾರಿಯಾಗಿರಲಿಲ್ಲ ಯಾವುದೋ ಬೆಟ್ಟದ ಮೇಲೆ ಹೋಗುವಂತೆ ಅದೂ ಏರುತ್ತಲೇ ಇತ್ತು ಬಾನಿನಲ್ಲಿ ಏರುತ್ತಿದ್ದ ಚಂದ್ರಪ್ರಕಾಶವು ಬಿಳುಪಾದ ನೊರೆಯಂತೆ ಆ ಬೆಟ್ಟಗಳ ನಾಡನ್ನು ಬೆಳಗಿಸುತ್ತಿತ್ತು ಏರು ದಾರಿಯಲ್ಲಿ ನಡೆಯುತ್ತಿರುವಾಗ ಆನಂದನಿಗೆ ಏದುಸಿರು ಬರುತ್ತಿತ್ತು ಬೆಳಗಿನಿಂದ ಊಟವಿಲ್ಲದಿದ್ದರೂ ಮೈಯ ಚೈತನ್ಯ ಮನಸ್ಸಿನ ಉತ್ಸಾಹ ತಗ್ಗಿರಲಿಲ್ಲ ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲಿ ಗಂಟೆ ಶಬ್ದ ಕೇಳಿತು ಅದು ಪ್ರಶಾಂತವಾದ ತಿಂಗಳ ಬೆಳಕಿನಲ್ಲಿ ಮೇಯುತ್ತಿದ್ದ ಆ ಬೆಟ್ಟಗಳ ಆವರಣದಲ್ಲಿ ಅಲೆಯಲೆಯಾಗಿ ಹರಡಿ ಬರುತ್ತಿತ್ತು ಆನಂದನು ಶಬ್ದವನ್ನು ಆಲಿಸುತ್ತಾ ಒಂದು ನಿಮಿಷ ನಿಂತ ಅವನು ಹೋಗುತ್ತಿದ್ದ ದಾರಿ ಆ ಶಬ್ದವು ಹುಟ್ಟುತ್ತಿರುವ ಸ್ಥಳಕ್ಕೇ ಒಯ್ಯುತ್ತಿತ್ತು ಮುಂದೆ ಒಂದು ಫರ್ಲಾಂಗ್ ದೂರ ಹತ್ತುವುದರೊಳಗೆ ಒಂದು ದೇವಸ್ಥಾನವು ಬೆಳ್ಳಗೆ ಕಂಡಿತು ಮನಸ್ಸು ಹರ್ಷದಿಂದ ತುಂಬಿ ಬಂದು ಅವನು ಮುಂದೆ ಹೋದ ದೇವಾಲಯದ ಒಳಗೆ ಅರ್ಚಕರು ಪೂಜೆ ಮಾಡುತ್ತಿದ್ದರು ತನ್ನ ಕೈಚೀಲ ಪಾದರಕ್ಷೆ ಕೈದೊಣ್ಣೆಯನ್ನು ಹೊರಗೆ ಇಟ್ಟು ದೇವಾಲಯವನ್ನು ಪ್ರವೇಶಿಸಿ ಆಗತಾನೆ ಪೂಜೆ ಮುಗಿಸಿ ಗರ್ಭಾಂಕಣದಿಂದ ಹೊರಗಿನ ಅಂಕಣಕ್ಕೆ ಹೊರಟಿದ್ದ ಅರ್ಚಕರನ್ನು ಕೇಳಿದ ಇದು ಯಾವ ದೇವಸ್ಥಾನ ಸ್ವಾಮಿ ಸೀತಾಳಯ್ಯನ ಬೆಟ್ಟ ಇದೇ ಸೀತಾಳಯ್ಯನ ಮಠ ನಿಮ್ಮದು ಯಾವ ಊರು ದೇವಾಲಯದ ಹಿಂದೆಯೇ ಅರ್ಚಕರ ಮನೆ ಆ ಬೆಟ್ಟದ ನೆತ್ತಿಯ ಮೇಲೆ ಅದೊಂದೇ ಮನೆ ಹಗಲು ಭಕ್ತಾದಿಗಳು ಅಲ್ಲಿಗೆ ಬರುತ್ತಾರೆ ರಾತ್ರಿ ಮಾತ್ರ ಅರ್ಚಕರದೊಂದೇ ಸಂಸಾರ ಅರ್ಚಕರು ಜಂಗಮ ಜಾತಿಯವರು ಅವರು ಆನಂದನನ್ನು ತುಂಬು ವಿಶ್ವಾಸದಿಂದ ಕಂಡು ಕಾಲಿಗೆ ಬಿಸಿನೀರು ಕೊಟ್ಟು ಬಿಸಿಯಾದ ಅನ್ನ ಸಾರು ಹಪ್ಪಳಗಳನ್ನು ಬಡಿಸಿದರು ಹೊಟ್ಟೆ ತುಂಬ ಊಟ ಮಾಡಿದ ಮೇಲೆ ಅರ್ಚಕರ ಸಂಗಡ ಅವನು ದೇವಾಲಯದಲ್ಲಿ ಮಲಗಿದ ಚಳಿ ಕೊರೆಯುತ್ತಿದ್ದರೂ ಆ ದಿನ ಬಂದಷ್ಟು ಗಾರ್ಡನ್ ಇದ್ರೆ ಅವನಿಗೆ ಹಿಂದೆ ಎಂದೂ ಬಂದಿರಲಿಲ್ಲ ಆ ಬೆಟ್ಟದ ಏಕಾಂತದಲ್ಲಿ ಮನೆಗೆ ಒಬ್ಬ ಅತಿಥಿ ಬಂದರೆ ಯಾರು ತಾನೇ ಬೇಗ ಕಳುಹಿಸಿಯಾರು ಅವರು ಆನಂದನನ್ನು ಎರಡು ದಿನ ಉಳಿಸಿಕೊಂಡರು ಎರಡೇ ದಿನದಲ್ಲಿ ಅವರು ತನ್ನ ತೀರಾ ಹತ್ತಿರದ ಬಂಧುಗಳೆಂಬಷ್ಟು ಆತ್ಮೀಯತೆಯು ಆನಂದನ ಮನಸ್ಸಿನಲ್ಲಿ ಮೂಡಿತು ಮೂರನೆಯ ದಿನ ಬೆಳಗ್ಗೆ ಅವನು ಮುಳ್ಳಯ್ಯನ ಬೆಟ್ಟಕ್ಕೆ ಹೊರಡುವ ಮುನ್ನ ತಿಂಡಿ ಕೊಟ್ಟು ಹೇಳಿದರು ಮುಳ್ಳಯ್ಯನ ಬೆಟ್ಟದ ಮ್ಯಾಲೂ ನಮ್ಮವರದೇ ಒಂದು ಮನೆ ಐತೆ ಅವರು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ನಿಮ್ಮ ಊಟ ತಿಂಡಿಗೆ ಏನೂ ತೊಂದರೆ ಇಲ್ಲ ಅಲ್ಲೂ ಎರಡು ದಿನ ಇರ್ರಿ ವಾಪಸ್ ಹೋಗುವಾಗ ಹಂಗೆ ಇಲ್ಲಿಗೆ ಬಂದು ಹೋಗ್ರಿ ಆ ಇನ್ನು ಮುಂದೆ ಯಾವಾಗ ನಾವು ಸಿಗ್ತೇವೋ ಸೀತಾಳಯ್ಯನ ಬೆಟ್ಟಕ್ಕೂ ಮುಳ್ಳಯ್ಯನ ಬೆಟ್ಟಕ್ಕೂ ದೂರ ಇಲ್ಲ ಮುಳ್ಳಯ್ಯನ ಬೆಟ್ಟ ಶಿಖರವಾದರೆ ಸೀತಾಳಯ್ಯನಿರುವುದು ಹೆಗಲಿನ ಮೇಲೆ ಆನಂದ ಸ್ವಲ್ಪ ದೂರ ಒಂದು ಪುಟ್ಟ ಕಾಡಿನಲ್ಲಿ ನಡೆದ ಮೇಲೆ ಮುಳ್ಳಯ್ಯನ ನೆತ್ತಿಯನ್ನು ಏರುವ ಮೆಟ್ಟಿಲು ದಾರಿ ಬಂತು ದಾರಿ ಬಹಳ ಕಡಿದಾದರೂ ಹೆಚ್ಚು ಎತ್ತರವಿಲ್ಲ ಮುಳ್ಳಯ್ಯನ ಬೆಟ್ಟವನ್ನು ಏರುವವರೆಲ್ಲ ಸಾಮಾನ್ಯವಾಗಿ ಪೂರ್ವ ದಿಕ್ಕಿನಿಂದ ಬರುತ್ತಾರೆ ಆ ದಾರಿ ಬಹಳ ಕಡಿದಾದುದು ಹತ್ತುವವರ ಮಂಡಿಯು ಒಮ್ಮೊಮ್ಮೆ ಮಡಿಸಿಕೊಳ್ಳುತ್ತದೆ ಆದರೆ ಸೀತಾಳಯನ ಬೆಟ್ಟದಿಂದ ಬರುವ ದಾರಿ ಅಷ್ಟೊಂದು ಶ್ರಮದಾಯಕವೆನಿಸುವುದಿಲ್ಲ ಆನಂದನು ಶಿಖರದ ತುದಿ ಮುಟ್ಟಿದ ನಂತರ ಒತ್ತಿ ಬರುತ್ತಿದ್ದ ಉಸಿರನ್ನು ಪರಿಹರಿಸಿಕೊಳ್ಳುತ್ತಾ ಒಂದು ಗಳಿಗೆ ನಿಂತು ಸುತ್ತಲೂ ನೋಡಿದ ಉತ್ತರಕ್ಕೆ ಬಾಬಾ ಬುಡನ್ಗಿರಿ ಎತ್ತರದಲ್ಲಿ ಚಿಕ್ಕದಾಗಿ ಕಾಣುತ್ತಿತ್ತು ಪಶ್ಚಿಮಕ್ಕೆ ಬೆಟ್ಟಗಳ ಸಾಲು ಅಲೆ ಅಲೆಯಾಗಿ ಹರಡಿ ಹರಿದಿತ್ತು ಮುಳ್ಳಯ್ಯನ ಬೆಟ್ಟ ಮಾತ್ರ ತನ್ನ ಎತ್ತರಕ್ಕೆ ತಾನೇ ಹೆಮ್ಮೆ ಪಟ್ಟು ರಾಜಗಂಭೀರ ನಿಲುಮೆಯಿಂದ ತೂಗಿ ನಿಂತಿತ್ತು ಶಿಖರದ ಮೇಲಿರುವ ಸ್ಥಳ ಚಿಕ್ಕದು ಒಂದು ಪುಟ್ಟ ಈಶ್ವರ ದೇವಸ್ಥಾನ ಅದರ ಎಡಗಡೆಗೆ ಅರ್ಚಕರ ಮನೆ ಅವರ ಮನೆಗೆ ಹೊಂದಿಕೊಂಡೇ ಸ್ವಲ್ಪ ವಿಶಾಲವಾದ ಒಂದು ಉಗ್ರಾಣದ ಮನೆ ಇವು ಮೂರನ್ನೂ ಒಳಗೊಂಡು ಸುತ್ತಲೂ ನಿಂತಿರುವ ಕಲ್ಲಿನಿಂದ ಕಟ್ಟಿದ ಪೌಳಿ ಪಶ್ಚಿಮ ದಿಕ್ಕಿನ ಗಾಳಿಯು ನಿಂತಿದ್ದವರನ್ನು ಕೆಳಗೆ ತಳ್ಳುವಷ್ಟು ರಭಸವಾಗಿ ಬೀಸುತ್ತಿತ್ತು ಆ ಎತ್ತರದಲ್ಲಿ ನಿಂತು ಆನಂದನು ತಲೆಯ ಮೇಲಿನ ನೀಲಾಕಾಶವನ್ನು ನೋಡಿದ ಸುತ್ತಮುತ್ತಲಿನ ಬೆಟ್ಟಗಳಿಗಿಂತಲೂ ತಾನು ಇರುವ ಎತ್ತರದ ಅರಿವು ಅವನಿಗೆ ಆಗುತ್ತಿತ್ತು ಆ ಮಟ್ಟದಲ್ಲಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಮೇಲು ಕೆಳಗು ಮೊದಲಾದ ದಿಕ್ಸೂಚಕ ವ್ಯತ್ಯಾಸಗಳನ್ನು ಮಾಡುವುದು ಕೃತಕವೆನಿಸುತ್ತಿತ್ತು ನಾಲ್ಕು ದಿಕ್ಕುಗಳು ಒಂದಾಗಿ ಅನಂತ ನೀಲಾಕಾಶದಲ್ಲಿ ಲೀನವಾದಂತೆ ಕಾಣುತ್ತಿತ್ತು ಪಶ್ಚಿಮ ಘಟ್ಟಗಳಲ್ಲಿ ಅದೇ ಅತ್ಯುನ್ನತ ಶಿಖರವಾದರೂ ಅದರ ಮೇಲೆ ನಿಂತು ನೋಡುವಾಗ ಸುತ್ತಲಿನ ನೋಟವು ಬಹುದೂರದವರೆಗೆ ಕಾಣುತ್ತಿರಲಿಲ್ಲ ನೀಲವರ್ಣದ ಮಂಜಿನಿಂದ ದೃಷ್ಟಿಯು ಮಬ್ಬಾಗಿ ಕಣ್ಣಿನ ಬೆಳಕು ದೂರ ಹೋಗಲಾರದೆ ಮಸುಕಾಗಿ ಬಿಡುತ್ತಿತ್ತು ಅದೊಂದು ಬಗೆಯ ಅಸ್ಪಷ್ಟ ಆದರೆ ಸತ್ಯವಾದ ಸ್ವರ್ಗದಲ್ಲಿ ತಾನು ಇರುವಂತೆ ಆನಂದನು ಭಾವಿಸಿದ ಅಲ್ಲಿಯ ಅರ್ಚಕರೂ ಅವನನ್ನು ಆಧಾರದಿಂದ ಕಂಡರು ಮುಳ್ಳಯ್ಯನನ್ನು ಪೂಜಿಸುವ ಅವರಿಗೆ ಮೂವತ್ತು ಮೈಲಿ ಸುತ್ತಲಿನ ಹಳ್ಳಿಗಳ ಭಕ್ತರಿಂದ ಬರುವ ದಿನಸು ಧಾನ್ಯಗಳೇ ತಾವೂ ತಿಂದು ಬಂದವರಿಗೆ ಹಾಕಿ ಇನ್ನೂ ಉಳಿಯುವಷ್ಟಾಗುತ್ತದೆ ಆ ಎತ್ತರದ ಏಕಾಂತದಲ್ಲಿರುವ ಅವರು ಬಂದ ಅತಿಥಿಯನ್ನು ಬಿಡಲಿಲ್ಲ ಆನಂದ ಅಲ್ಲಿಯೂ ಎರಡು ದಿನ ಉಳಿದ ಆ ದಿನ ಅವನು ತನ್ನ ಜೇಬಿನಲ್ಲಿದ್ದ ಕಾಗದದಲ್ಲಿ ಬರೆದುಕೊಂಡದ್ದು ಹೀಗೆ ಬಾಹ್ಯವಾಗಿ ನಾವು ಮೇಲೆ ಏರುವುದು ಒಂದು ದೃಷ್ಟಿಯಿಂದ ಒಳ್ಳೆಯದೆ ಬಾಹ್ಯದ ಎತ್ತರವು ಒಳಗಿನ ಸ್ಥಿತಿಯ ಮೇಲೆ ಶಕ್ತ ಪರಿಣಾಮವನ್ನುಂಟುಮಾಡುತ್ತದೆ ಈ ಗಿರಿಯ ಮೇಲೆ ಬಂದಾಗಿನಿಂದ ನನ್ನ ಮನಸ್ಸಿನಲ್ಲಿ ಉಚ್ಛ ಭಾವನೆಗಳೇ ಬರುತ್ತಿವೆ ಚಿತ್ತರಂಗದಲ್ಲಿ ಬಹಳ ಮೇಲ್ಮಟ್ಟದ ಆದರ್ಶಗಳು ಒಂದೇ ಸಮನೆ ಸುಳಿಯುತ್ತಿವೆ ವ್ಯಕ್ತಿಗತ ನಿರಾಶೆಯನ್ನೂ ಅಳಲು ನೋವುಗಳನ್ನೂ ಮೀರಿದ ಯಾವುದೋ ಒಂದು ಬಗೆಯ ಅವರ್ಣನೀಯ ಆನಂದವೂ ವ್ಯಾಪಿಸಿದೆ ಈ ಆನಂದವು ನನ್ನೊಬ್ಬನದ್ದೇ ಅಲ್ಲ ಎಲ್ಲರಿಗೂ ಪ್ರಪಂಚದ ಎಲ್ಲರಿಗೂ ನಾನು ಕೊಡಬೇಕಾದ ಆನಂದ ಅದಾವುದೋ ಶಕ್ತಿಯು ನನ್ನನ್ನು ಶಕ್ತಿಶಾಲಿ ಎಂದು ಒಳಗಿನಿಂದ ಹೇಳುತ್ತಿದೆ ಆ ದಿನ ಸಂಜೆ ಅವನು ಅಲ್ಲಿಂದ ನೋಡಿದ ಸೂರ್ಯಾಸ್ತವು ಎಂದೆಂದಿಗೂ ನೆನಪಿನಲ್ಲಿ ಉಳಿಯುವಂತಿತ್ತು ಸಂಜೆಯ ಕೆಂಪು ವರ್ಣದಲ್ಲಿ ನೆನೆದು ಪಶ್ಚಿಮ ದಿಕ್ಕಿನಲ್ಲಿ ತರಂಗ ತರಂಗವಾಗಿ ಹರಡಿದ್ದ ಘಟ್ಟಗಳ ಸಾಲುಗಳು ಕೆಂಪು ನೀರಿನ ಸಮುದ್ರದ ಅಲೆಗಳಂತೆ ಕಾಣುತ್ತಿದ್ದುವು ತೀರಾ ಕೊನೆಯ ಅಲೆಯ ಮೇಲೆ ಕೆಂಡಗೆಂಪು ಸೂರ್ಯನು ತೇಲುತ್ತಿದ್ದ ನಿಧಾನವಾಗಿ ಅವನು ಕೊನೆಯ ಅಲೆಯ ಹಿಂದೆ ಹೋಗಲು ಆರಂಭಿಸಿ ಕ್ರಮೇಣ ಮುಳುಗಿದ ಅವನ ಸುತ್ತಲೂ ಅಸಂಖ್ಯವಾಗಿ ಹರಡಿದ್ದ ಮಿಶ್ರ ವರ್ಣದ ಕಿರಣಗಳು ನಿಧಾನವಾಗಿ ಮರೆಯಾದವು ದೀಪದೊಡನೆಯೇ ಮರೆಯಾಗುವ ಬೆಳಕಿನಂತೆ ನೋಡುವವರ ಉಸಿರನ್ನು ಕಟ್ಟಿಸುವಂತಿತ್ತು ಆ ನೋಟ ಮುಳ್ಳಯ್ಯನ ಬೆಟ್ಟದಲ್ಲಿಯೂ ಕೆಲವು ಗುಹೆಗಳಿವೆ ಆನಂದ ಅವುಗಳನ್ನು ನೋಡಿದ ಅವನು ಗುಹೆಗಳನ್ನು ನೋಡುವಾಗ ಒಂದೊಂದು ಹಾವು ಗುಹೆಗಳ ಒಳಗೆ ಹೋಗುತ್ತಿದ್ದುವು ಹೊರಗೆ ಬರುತ್ತಿದ್ದುವು ಅವನ್ನು ಕಂಡು ಅವನಿಗೆ ಭಯವೆನಿಸಲಿಲ್ಲ ಅವನು ಮೂರನೆಯ ದಿನ ಪೂರ್ವ ದಿಕ್ಕಿನ ಕಡಿದಾದ ಮಾರ್ಗದಿಂದಲೇ ಗಿರಿಯನ್ನು ಇಳಿದ ಬಾಬಾ ಬುಡನ್ ಬೆಟ್ಟದ ಮೌಲ್ವಿಗಳು ಕೊಟ್ಟಿದ್ದ ದೊಣ್ಣೆ ಕೈಲಿಗಟ್ಟಿಯಾಗಿತ್ತು ಆ ಗಿರಿಯನ್ನು ಏರುವುದು ಹೇಗೆ ಪ್ರಯಾಸಕರವೋ ಇಳಿಯುವುದೂ ಹಾಗೆಯೇ ಭಯ ಹುಟ್ಟಿಸುವ ಅನುಭವ ಬುಡಕ್ಕೆ ಬಂದ ಮೇಲೆ ಅವನು ಕತ್ತೆತ್ತಿ ಭೀಮಾಕಾರದ ಆ ಗಿರಿಯನ್ನು ಒಮ್ಮೆ ನೋಡಿ ಮನಸ್ಸಿನಲ್ಲೇ ಅದಕ್ಕೆ ನಮಸ್ಕರಿಸಿದ ರಸ್ತೆಯಲ್ಲಿ ಯಾರೋ ಪ್ರಯಾಣಿಕರು ನಡೆದು ಹೋಗುತ್ತಿದ್ದರು ಆ ಸಾಲಿನಲ್ಲಿರುವ ಇತರ ಗಿರಿ ಕಾಡುಗಳ ವಿಷಯವಾಗಿ ಅವನು ಅವರನ್ನು ಕಾದಂಬರಿ ವಿಹಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ದೂರ ಸರಿದರು ಕಾದಂಬರಿಯ ಬಾನುಲಿ ಓದಿನ ಇಪ್ಪತ್ನಾಲ್ಕನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಕಾದಂಬರಿ ವಿಹಾರದಲ್ಲಿ ದೂರ ಸರಿದರು ಕಾದಂಬರಿಯ ಇಪ್ಪತ್ತೈದನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು